ಎಸ್ ಮುಸ್ಲಿಂ ಧಾರ್ಮಿಕ ಸಿದ್ಧಾಂತ ನಮ್ಮ ಜೊತೆ ಉಮರ್ ಶರೀಫ್ ಅವರೇ, ಬಾಬ್ರಿ ಮಸೀದಿ ರಾಮ ಮಂದಿರ ಅನ್ನುವಂಥ ವಿಚಾರ 25 ವರ್ಷಗಳಿಂದ ಇದು ಈ ದೇಶದಲ್ಲಿ ಇಡೀ ಒಂದು ರೀತಿಯ ಆ ಸ್ನೇಹ ಸೌಹಾರ್ದತೆ ಕೆಡಿಸಿಟ್ಟಿದೆ. ಒಂದು ಚುನಾವಣೆ ಏಳು ಬೀಳುಗಳು ಈ ಬಾಬ್ರಿ ಮಸೀದಿ ರಾಮ ಮಂದಿರ ಹೆಸರು ಅನೇಕ ಪಕ್ಷಗಳು ಮೇಲೆ ಬಂದಿದೆ, ಅನೇಕ ಪಕ್ಷಗಳು ಕೆಳಗೆ ಹೋಗಿದ್ದಾವೆ. ಇವತ್ತೀಗಲೂ ಕೂಡ ಟಿಲ್ ಟುಡೇ ಇದು ಪೋಲರೈಸಿಂಗ್ ಇರತಕ್ಕಂಥ ಒಂದು ಸೆಂಟರ್ ಪಾಯಿಂಟ್ ಆಗಿದೆ. ಹಾಗಾಗಿಯೇ ಈ ಬಾಬ್ರಿ ಮಸೀದಿ ರಾಮ ಮಂದಿರ ಜಾಗದಲ್ಲಿ ಇವತ್ತು ನಮಾಜ್ ಮಾಡ್ತಕ್ಕಂಥ ವಿಚಾರದಲ್ಲಿ ಸೊ ನಾಳೆ ಒಳ ಒಪ್ಪಂದ ಮಾಡ್ಬೋದು, ಸರ್ಕಾರನೇ ಅದನ್ನು ಆರ್ಡಿನೆನ್ಸ್ ತಂದುಬಿಟ್ಟು ನೀವು ಮಾಡ್ಕೊಳ್ಳಿ ಅಂತೇಳಿ ಅವರು ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಪ್ರಧಾನಿಗಳು ಪತ್ರ ಬರೆದಿದ್ದರು. ಸುಪ್ರೀಂ ಕೋರ್ಟಲ್ಲಿ ಬರುತ್ತೋ ಗೊತ್ತಿಲ್ಲ, ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗುತ್ತೆ ಜಾಗದ ವಿಚಾರದಲ್ಲಿ. ಸೊ ಈಗಲೂ ಕೂಡ ಒಂದು ಹಂತದಲ್ಲಿ ಅವು ಇನ್ನು ಕೋರ್ಟಿನ ಹೊರಗಡೆ ಇದ್ರ ಬಗ್ಗೆ ಅಮಿಕೇಬಲ್ ಆಗುತ್ತಾ, ಅಮಿಕೇಬಲ್ ಒಪ್ಕೊಳ್ತಾರ? ನೂರಾರು ಸಲ ಕೋರ್ಟಿನ ಹೊರಗಡೆ ವಿಷಯನ ತಳ್ಳಿ ಹಾಕಿ. ಇವಾಗ ಏನಂದ್ರೆ ನಮ್ಮಲ್ಲಿ ಇವತ್ತು ಕೂಡ ಫ್ರೆಂಡ್ಸ್ಗಳಾಗಿದೆ ಮುಸಲ್ಮಾನರು ಹಿಂದೂಗಳು, ನಾವು 1992 ನಡೆದಿರುವ ಆ ಘಟನೆಗೂ ಇವಾಗೂ ಬಹಳ ವ್ಯತ್ಯಾಸ ಇದೆ. ಯಾಕಂತಂದರೆ ಇವಾಗ ಬ್ರಾಡ್ ವಿಷನ್ನಲ್ಲಿ ಇದ್ದೀವಿ ನಾವು, ಯಾಕಂದರೆ ಯೂನಿವರ್ಸಲೈಸೇಷನ್ ಆಗ್ತಿದ್ದೀವಿ ಟೋಟಲಿ. ಗ್ಲೋಬಲೈಸೇಷನ್ ಆದ ನಂತರ ಇಡೀ ಪ್ರಪಂಚನೇ ಒಂದಾಗಿರುವಾಗ ಇವಾಗ ನಮ್ಮಂಥವರು ಅಂದರೆ ಈ ಜನ್ರೇಷನ್ನಲ್ಲಿ ಇರುವತಕ್ಕಂಥ ನಮ್ಮಂಥವರು ಈ ವಿಷಯದಲ್ಲಿ ಜಾಸ್ತಿ ತಲೆ ಕೆಡಿಸ್ತಾ ಇಲ್ಲ, ಕೆಲಸಕೊಂಡಿಲ್ಲ. ಇನ್ನೊಂದು, ನಾನು ಇವಾಗ ಸಮೀಪದಲ್ಲಿ ಇಲ್ಲಿ ಸುಧೀರ್ ಶೆಟ್ಟಿ ಅವರು ಒಂದು ಫೋಟೋ ಗ್ಯಾಲರಿಯನ್ನು ನಡೆಸಿದ್ರು, ಅಲ್ಲಿ ತೋರಿಸಿದ್ರು ಅದೊಂದು ಲೋಕಲೈಸ್ಡ್ ಇಶ್ಯೂ. ಆ ಲೋಕಲ್ ಇಶ್ಯೂವನ್ನು ನಾವು ನ್ಯಾಷನಲ್ ಇಶ್ಯೂ ಆಗಿ ಯಾಕೆ ಮಾಡ್ಕೊಂಡಿವಿ ಅಂತ ಅದು ನನಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ಅಲ್ಲಿರುವತಕ್ಕಂಥ ಹಿಂದೂಗಳಾಗಲಿ ಅಲ್ಲಿರುವತಕ್ಕಂತಹ ಮುಸಲ್ಮಾನರಾಗಲಿ ಅವರಲ್ಲಿ ಒಂದು ಒಗ್ಗಟ್ಟಾಗಿ ಜೀವನ ಮಾಡ್ತಾ ಇದ್ದಾರೆ. ಇವಾಗಲೂ ಕೂಡ ಈ ಪ್ರಾಬ್ಲಮ್ ಇರುವಾಗ ಕೂಡ ಅವರಿಬ್ರು ಒಂದೇ ಗಾಡಿನಲ್ಲಿ ಕೂಡ ಹೋಗ್ತಾ ಇದಾರೆ. ಇಷ್ಟೊಂದು ಕೇಸ್ ಕೋರ್ಟ್ಗೆ ಹೋದು, ಅದೇ ಈ ಕೇಸ್ ಮಾಡ್ತಾ ಇದಾರಲ್ಲ ಅದು ಬಂದು ಒಂದು ಕಾನೂನು ರೀತಿಯಲ್ಲಿ ಅವರ ಹಕ್ಕು ಬೇಕಂತ ಅವರು ಕೋರ್ಟ್ಗೆ ಹೋಗೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದನ್ನು ಕೈಗಳಲ್ಲಿ ತೊಗೊಂಡು, ಕಾನೂನನ್ನು ಕೈನಲ್ಲಿ ತೊಗೊಂಡು ಯಾರಿಗೂ ಕಷ್ಟ ಕೊಡದೆ ಏನು ಬೇಕು ಕೋರ್ಟ್ನಲ್ಲಿ ಮಾಡ್ಕೊಳ್ಳಿ, ನಮ್ಗೆ ತೊಂದರೆ ಇಲ್ಲ. ನಾಳೆ ಕೋರ್ಟಿನ ತೀರ್ಪು, ಒಂದು ವೇಳೆ ಟೆಂಪಲ್ ಬರಬೇಕಂತ ಹೇಳಿದ್ರೆ ಯಾರು ನಮ್ಮಲ್ಲಿ ಯಾರು ಕಾಯಿನಲ್ಲಿ ಯಾರು ಏನು ಮಾಡೋಕ್ಕಾಗತ್ತೆ? ಕೋರ್ಟ್ ತೀರ್ಪಾದ ನಂತರ ಅಷ್ಟೇ ಫೈನಲ್. ಅದು ಕೋರ್ಟ್ ತೀರ್ಪು ಏನೇ ಆಗಲಿ, ಸೆಪರೇಟ್ ಒಂದು ಬ್ರೇಕ್ ತಗೋತೀನಿ, ಒಂದು ಪ್ರಶ್ನೆ. ಉಮರ್ ಶರೀಫ್ ಅವರೇ, ಇಲ್ಲಿ ಪ್ರಶ್ನೆ ಇರೋದು ಜಾಗದ್ದು ಅಲ್ವಾ? ಈಗ ಬಂದಿರುತ್ತದ ಟೈಟಲ್ ಸೂಟ್ ಬಗ್ಗೆ ಚರ್ಚೆ, ಯಾಕಂದ್ರೆ ನಂಬಿಕೆ ಅನ್ನೋದು ಎರಡು ಕಡೆ ಇದೆ. ಒಂದು ಪ್ರಾರ್ಥನೆ ನಂಬಿಕೆ, ಇನ್ನೊಂದು ಒಟ್ಟಾರೆಯಾಗಿ ಬಹುಸಂಖ್ಯಾತರು ಅನ್ನುವಂಥದ್ದು ನನ್ನ ಒಂದು ಆರಾಧ್ಯ ದೈವ ರಾಮನಿಗಾಗಿ ನಾವು ಅಲ್ಲಿ ಮಂದಿರ ಕಟ್ಟಬೇಕು ಅನ್ನೋದು ನಡೆದಿರ್ತಕ್ಕಂಥ ಏನು ವಿಚಾರಣೆ ವಾದ ಪ್ರತಿವಾದ ಆಗಿದೆ. ಇಲ್ಲಿ ಇರ್ತಕ್ಕಂಥದ್ದು ಒಂದು ವೇಳೆ ಕೋರ್ಟ್ ಏನಾದರೂ ನೀವೇ ಬಗೆಹರಿಸ್ಕೊಳ್ಳಿ ಕೂತ್ಕೊಂಡು ಸರ್ಕಾರ ಅಂತಂದರೆ, ಸರ್ಕಾರ ಬಂದು ಈ ಜಾಗವನ್ನು ನಾವು ರಾಮ ಮಂದಿರ ಕಟ್ಕೊಳ್ತೀವಿ, ನೀವು ಬೇರೆ ಕಡೆ ಏನಾದರೂ ಮಸೀದಿ ಮಾಡಿಕೊಂಡು ನಮಾಜ್ ಮಾಡ್ತಕ್ಕಂಥ ಅವಕಾಶ, ಭವ್ಯವಾದ ಜಾಗ ಕಟ್ಕೊಡ್ತೀವಿ ಅನ್ನುವಂಥ ಸ್ಟೇಜ್ಗಿಂತ ಮುಂದಕ್ಕೆ ಹೋಗಿದೆ ವಿಷಯ ಮುಂದಕ್ಕೆ ಹೋಗಿದೆ. ಇದೇ ಮಾತನ್ನ ಸಲ್ಮಾನ್ ನದ್ವಿ ಅಂತ ನಮ್ಮೊಬ್ರು ಹೇಳಿ ಹೋಗಿ ಅವಾಗೇ ಅಮ್ಮ ಎಂಬನವರು ನಾನು ಪರ್ಸನಲ್ ಅಬೌಟ್ ಮಾಡ್ತೀನಿ ಅಂತ ಹೇಳಿದ್ದು ಇದೇ ವಿಚಾರದಲ್ಲಿ ಹೇಳಿ ಶ್ರೀ ಶ್ರೀ ರವಿಶಂಕರ್ ಅವರಿಗೆ ಮಾತಾಡಕ್ ಹೋಗಿ ಅವ್ರು ಮೂಲೆ ಗುಂಪಾಗಿದ್ದಾರೆ ಮುಂದಕ್ಕೆ ಹೋಗಿದೆ. ಏನಂದ್ರೆ ಹೇಗೆ ಹಿಂದೂಗಳಲ್ಲಿ ಎಷ್ಟು ಭಿನ್ನಾಭಿಪ್ರಾಯ ಉಂಟು, ಅದೇ ರೀತಿಯಲ್ಲಿ ಮುಸಲ್ಮಾನರಲ್ಲಿ ಕೂಡ ಸುನ್ನಿಗಳಲ್ಲಿ ಕೂಡ ಭಿನ್ನಾಭಿಪ್ರಾಯ ಉಂಟಿದೆ. ಹಾಗಾಗಿ ನಮ್ಮ ಶಫೀಲಾ ಸಾಹೇಬ್ ಹೇಳ್ದಂಗೆ ಸಲ್ಮಾನ್ ನದ್ವಿ ಎಂಬ ಒಬ್ಬ ದೊಡ್ಡ ಪಂಡಿತರು ಅವರು ಕೊಟ್ಟ ಒಂದು ಏನಂದ್ರೆ ಅಭಿಪ್ರಾಯ ಏನಂದ್ರೆ ನಾವು ಅದನ್ನ ಜಾಗನ ಬಿಟ್ಕೊಡೋಣ ಅಂತ, ಆದ್ರೆ ಎಲ್ಲರೂ ಒಪ್ಕೊಂಡಿಲ್ಲ. ಸೊ ಈ ಡಿಬೇಟ್ ನಮ್ಮೊಳಗೂ ಕೂಡ ಇದೆ. ವಿ ಆರ್ ನಾಟ್ ಸೇಯಿಂಗ್ ದಟ್ ಎಲ್ಲರೂ ಒಂದೇ ರೀತಿಯಲ್ಲಿ ಥಿಂಕ್ ಮಾಡೋರು ಅಂತ ಇಲ್ಲ. ಅದೇ ರೀತಿಯಲ್ಲಿ ಯಾರು ಒಪ್ಪಿಲ್ಲ, ಯಾರೋ ಒಬ್ಬೊಬ್ರು ಸಲ್ಮಾನ್ ನದ್ವಿ ಅದೇ ರೀತಿಯಲ್ಲಿ ಮುಸ್ಲಿಂ ಶಿಯಾನಲ್ಲಿ ಕೂಡ ಅವರಲ್ಲಿ ಕೂಡ ಭಿನ್ನಾಭಿಪ್ರಾಯ ಉಂಟು. ಸೇಮ್ ಥಿಂಗ್ ವಿತ್ ದ ಹಿಂದೂ ಕಮ್ಯುನಿಟಿ ಆಲ್ಸೋ. ಹಿಂದೂ ಕಮ್ಯುನಿಟಿ ಕೂಡ ನಾನು ಎಲ್ಲರ ಜೊತೆ ಮಾತಾಡ್ತಿದ್ದೀನಿ, ಅಂಥವ್ರು ಏನು ಹೇಳ್ಕೊಳ್ತಂದ್ರೆ ಯಾಕ್ರಿ ಜಗಳ ಮಾಡ್ಕೊಂಡು ನಾವೇನಲ್ಲಿ ಹೋಗ್ತಿದ್ದೀವ, ನಾವು ಬಟ್ ನಮ್ಮ ಕೆಲಸ ನಮಗೆ ಬೇಕಾಗಿರೋದು 50 ರೂಪಾಯಿಗೆ ಪೆಟ್ರೋಲ್ ಬೇಕಂತ ಕೇಳ್ಕೊಳ್ತಾ ಇದಾರೆ. ಇವತ್ತಿಗೆ ಬೇಕಾಗಿರೋದು ಹಿಂದೂಗಳಿಗೆ ಮುಸಲ್ಮಾನರಿಗೆ 50 ರೂಪಾಯಿ ಪೆಟ್ರೋಲ್ ಬೇಕು.